ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ತುಮಕೂರು ಜಿಲ್ಲೆಗೆ ಹಾಸನದ ಗೋರೂರು ಹೇಮಾವತಿ ಜಲಾಶಯದಿಂದ ನಾಗಮಂಗಲ ಶಾಖಾ ವ್ಯಾಪ್ತಿಯ ಬಾಗೂರು ನವಿಲೆ ಮೂಲಕ ಹರಿದು ಬರುವ ನೀರಿನ ಕೆನಲ್ ಹಾದಿಯಲ್ಲಿ ನಡೆದಿರುವ ವಿವಿಧ ಹಂತದ ಕಾಮಗಾರಿ ವೀಕ್ಷಣೆಯನ್ನು ನೀರಾವರಿ ಹೋರಾಟಗಾರ ಮತ್ತು ಮಾಜಿ ಸಚಿವರಾದ ಸೊಗಳು ಶಿವಣ್ಣನವರು ವೀಕ್ಷಿಸಿದರು. ನಾಗಮಂಗಲದ ನಾಲಾ ವ್ಯಾಪ್ತಿಯ ಪ್ರದೇಶದಲ್ಲಿ ವಿವಿಧ ಹಂತಗಳಲ್ಲಿ ನಡೆದಿರುವ ಕಾಮಗಾರಿ ಸ್ಥಳಗಳ ವೀಕ್ಷಿಸಿ ಪ್ರಗತಿ ಬಗ್ಗೆ ಸ್ಥಳೀಯರಿಂದ ವಿವರ ಮತ್ತು ಮಾಹಿತಿಯನ್ನು ಪಡೆದರು. ಗೊರೂರು ಡ್ಯಾಂನಲ್ಲಿ ಈಗಾಗಲೇ ಭಾರೀ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿದ್ದು ನಾಲಾ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳ್ಳದೆ ಹೇಮಾವತಿ ನೀರನ್ನು ವಿತರಿಸಲು ವಿಳಂಬವಾಗುವ ಸಂಶಯವನ್ನು ಸೊಗಡು ಶಿವಣ್ಣ ವ್ಯಕ್ತಪಡಿಸಿದರು. ಕಾಮಗಾರಿಯು ಪೂರ್ಣಗೊಳ್ಳದೆ ಇರುವುದರ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿ ಸರ್ಕಾರ ಕೂಡಲೇ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಮುಂದಾಗುವಂತೆ ಒತ್ತಾಯಿಸಿದ್ದಾರೆ. ತುಮಕೂರು ಡಿಸ್ಟ್ರಿಕ್ಟ್ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿ ಆಟಗಾರರಾದ ಗಂಗರಾಜು ರಾಷ್ಟ್ರೀಯ ಸೌತ್ ಝೋನ್ ವೀಲ್ ಚೇರ್ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಗೆ ತುಮಕೂರು ಜಿಲ್ಲೆಯಿಂದ ರಾಜ್ಯ ತಂಡಕ್ಕೆ ಆಯ್ಕೆ ಆಗಿರುವುದು ತುಮಕೂರು ಜನತೆಗೆ ಕೀರ್ತಿ ತಂದುಕೊಟ್ಟಿದೆ. ಇದೇ ತಿಂಗಳು 26, 27, 28 ಮೂರು ದಿನಗಳು ತಮಿಳುನಾಡಿನಲ್ಲಿ ನಡೆಯುವ ರಾಷ್ಟ್ರೀಯ ಸೌತ್ ಝೋನ್ ವೀಲ್ ಚೇರ್ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಗೆ ತುಮಕೂರು ಜಿಲ್ಲೆಯಿಂದ ರಾಜ್ಯ ತಂಡಕ್ಕೆ ಆಯ್ಕೆಯಾಗಿರುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಅಂತ ಸ್ಪೋರ್ಟ್ಸ್ ಅಕಾಡೆಮಿ ಅಧ್ಯಕ್ಷರಾದ ಪ್ರಕಾಶ್ ರವರು ತಿಳಿಸಿದ್ದಾರೆ. ಅವರಿಗೆ ಜಿಲ್ಲೆಯ ಜನತೆ ಮತ್ತು ಅಕಾಡೆಮಿಯ ವತಿಯಿಂದ ಶುಭವನ್ನ ಹಾರೈಸಿದ್ದಾರೆ. ಇನ್ನು ಬಂಡೀಪುರಕ್ಕೆ ಹೊಂದಿಕೊಂಡಿರುವ ಕರ್ನಾಟಕ ಮತ್ತು ಕೇರಳ ರಸ್ತೆಗಳು ಮಳೆಗೆ ಜಲಾವೃತಗೊಂಡು ಲಾರಿ ಮತ್ತು ಟ್ರಕ್ ಹೊರತುಪಡಿಸಿ ಬೇರೆ ಯಾವ ವಾಹನಗಳು ಚಲಿಸಲು ಕಷ್ಟಕರ ಪರಿಸ್ಥಿತಿ ಒದಗಿದೆ. ಕರ್ನಾಟಕ ಮತ್ತು ಕೇರಳದ ಗಡಿ ಭಾಗದಲ್ಲಿ ಕಳೆದ ಒಂದು ದಿನದಿಂದ ರಸ್ತೆ ಮೇಲೆ ಮಳೆ ನೀರು ಹರಿಯುತ್ತಿದ್ದು ಕೇರಳದ ಬಂಡೀಪುರದ ಮೂಲೆಹೊಳೆ ಚೆಕ್ಪೋಸ್ಟ್ನಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಮುತ್ತುಂಗ ಸುಲ್ತಾನ್ ಬತ್ತೇರಿ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ವೀಕೆಂಡ್ಗೆ ಕೇರಳಕ್ಕೆ ಹೋಗುವ ಪ್ಲಾನ್ ಮಾಡಿ ಇದ್ದವರಿಗೆ ಮಳೆರಾಯ ಶಾಕ್ ಕೊಟ್ಟಿದ್ದಾನೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಮನುಷ್ಯನಿಗೆ ಬುದ್ಧಿಶಕ್ತಿ ವಿವೇಚನಾ ಶಕ್ತಿ ಇದ್ದರೂ ಕೂಡ ಮಾದಕ ವಸ್ತುಗಳ ಸೇವನೆಗೆ ಬಲಿಯಾಗಿ ತನ್ನ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾನೆ. ವಿಷಾದನೀಯ ಸಂಗತಿ ಎಂದು ಗೌರಿಬಿದನೂರಿನ ಸಿವಿಲ್ ನ್ಯಾಯಾಧೀಶ ಡಿಕೆ ಮಂಜುನಾಥ್ ಆಚಾರಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ತಾಲೂಕು ಆರೋಗ್ಯ ಇಲಾಖೆ ಮತ್ತು ನ್ಯಾಷನಲ್ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಿದಂತಹ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನುಷ್ಯನ ಜೀವನ ಅಮೂಲ್ಯವಾದದ್ದು, ಆದರೆ ಕ್ಷಣಿಕ ಸುಖಕ್ಕೆ ಬಲಿಯಾಗಿ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾನೆ. ಕೇವಲ ಬಲಾಢ್ಯರ ಸುಖ ಜೀವನಕ್ಕಾಗಿ ಗಾಂಜಾ, ಅಫೀಮು, ಕೊಕೇನ್, ಮದ್ಯಪಾನ ಮಾರಾಟದಿಂದ ಸಾಮಾನ್ಯ ಜನ ಬಲಿಯಾಗ್ತಿದ್ದಾರೆ ಅಂಥೇಳಿ ಮಾತನಾಡಿದ್ದಾರೆ. ಶಕ್ತಿ ಇದೆ ಅಂದಾಗ ಆ ದೈವ ಶಕ್ತಿನ ನಾವು ಒಳ್ಳೆ ಕಾರ್ಯಕ್ಕೆ ಬಳಸ್ಕೋಬೇಕಾಗ್ತದೆ. ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮನ್ನ ಮತ್ತೆ ಸಮಾಜನ ಎರಡನ್ನೂ ಕೂಡ ನಾವು ಒಂದು ನೋಡ್ಕೋಬೇಕಾಗ್ತದೆ, ಹೌದಲ್ವಾ? ಯಾಕೆ ಈ ಮಾತುಗಳು ಬರ್ತಿದೆ ಅಂದ್ರೆ, ಈ ಏನು ಈ ಮಾದಕ ವಸ್ತುಗಳ ಸೇವನೆ ಮತ್ತೆ ಕಳ್ಳ ಸಾಗಣೆ ಎರಡು ಏನಿದೆ, ಇದು ಎರಡು ಕೇಂದ್ರ ಬಿಂದು ಏನು ಅಂದ್ರೆ ಈ ದೇಹನೇ, ಹೌದಲ್ಲ? ಕಳ್ಳ ಸಾಗಣೆ ಮಾಡ್ತಿರೋದು ಈ ದೇಹನೇ, ಮತ್ತೆ ಮಾದಕ ಸೇವನೆ ಆಗ್ತಿರೋದು ಕೂಡ ಈ ದೇಹಕ್ಕೇನೆ. ಯಾಕೆ ಇದೆರಡು ಕಾನ್ಸೆಪ್ಟ್ ಬಂದಿದೆ ಅಂದ್ರೆ, ಒಂದೇ ಒಂದು ಏನು ಅಂದ್ರೆ ಕೊಳ್ಳುಬಾಕ ಶಕ್ತಿಗಳು ಅಂದ್ರೆ ಬೇರೆಯವ್ರನ್ನ ಹಾಳು ಮಾಡೋದು, ನಾವು ಉದ್ಧಾರ ಆಗ್ಬೇಕು ಅಂತ ಅನ್ಕೊಂಡಿರೋ ಅಂತ ಕೆಲವೊಂದು ವರ್ಗ ಇದೆ. ಆ ಎರಡು ವರ್ಗದಿಂದ ಸಮಾಜದಲ್ಲಿ ಇರುವಂತಹ ಏನು ತುಂಬಾ ಅತ್ಯಮೂಲ್ಯವಾದ ಚಿನ್ನ ಬೆಳ್ಳಿಗಿಂತ ಅತ್ಯಮೂಲ್ಯವಾದ ವಸ್ತು ಅಂದ್ರೆ ನಮ್ ದೇಹನೇ. ಮನುಷ್ಯ ಹುಟ್ಟಿನಿಂದ ಏನ್ ಸಹಾಯವರಿಗೆ ಅವನೇನು ಕಾಯಕ ಮಾಡ್ಬೇಕು ಅಂತ ಬರ್ತಾನೆ, ಆ ಒಂದು ಶಕ್ತಿನ ಕೆಲವೊಂದು ಕೊಳ್ಳುಬಾಕ ಶಕ್ತಿಗಳು ಇವತ್ತು ಹಾಳು ಮಾಡ್ತಾ ಇವೆ. ಮಾದಕ ವಸ್ತುಗಳು ಯಾಕೆ ಬರ್ತವೆ ಮತ್ತೆ ಯಾಕೆ ಮನುಷ್ಯನ ಕಳಸಾಗಣೆ ಮಾಡ್ತವೆ ಅನ್ನೋದು ಎರಡೇ ವಿಧಾನ. ಈಗ ನಾವು ಮನುಷ್ಯನಾಗಿ ಹುಟ್ಟಿದೀವಿ, ನಮ್ಗೆ ಏನ್ ಬೇಕು? ಹಾಕೊಳಕ್ಕೆ ಬಟ್ಟೆ ಬೇಕು, ಹೊಟ್ಟೆ ತುಂಬಾ ಊಟ ಬೇಕು, ಮಲ್ಕೊಳಕ್ಕೆ ಒಂದು ಜಾಗ ಬೇಕು. ಇಷ್ಟಕ್ಕೆ ನಾನು ಫೈಟ್ ಮಾಡೋದು? ಇದಕ್ಕೂ ಮೀರಿ ಇನ್ನೇನು ಏನೋ ನಾನು ಮನೆ ಕಟ್ಟಬೇಕು ಅಥವಾ ಕಾರ್ ತಗೋಬೇಕು ಅಥವಾ ಏನೋ ಮಾಡಬೇಕು ಅಂತ ಕೆಲವೊಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬರ್ತಾರಲ್ಲ ವರ್ಗಗಳು, ಅವ್ರೇನ್ ಮಾಡ್ತಾರೆ, ಕಷ್ಟಪಟ್ಟು ದುಡಿಯೋದಿಲ್ಲ, ಬೇಗ ದುಡ್ಡು ಮಾಡ್ಬಿಡ್ಬೇಕು, ಬೇಗ ಏನೋ ಪ್ರಾಪರ್ಟಿನ ಮಾಡ್ಬಿಡ್ಬೇಕು, ಅವ್ರು ಮಾತ್ರ ಬೆಳೆದ್ಬಿಡ್ಬೇಕು. ಅದಕ್ಕೆ ಏನು ದಾಸರು ಯಾರು? ನಮ್ಮ ನಿಮ್ಮಂತವ್ರೆ ದಾಸರಾಗ್ತಿರೋದು. ಅದಕ್ಕೆ ಎಚ್ಚರಿಕೆಯಿಂದ ಮಾತ್ರ ಎರಡು ಅಂಶಗಳನ್ನ ನಾವು ತಡಿಬಹುದಾಗ್ತದೆ. ಈಗ ನೀವೆಲ್ಲ ಕಾಲೇಜಲ್ಲಿ ಇದ್ರೆ, ನಾವು ಕೋರ್ಟ್ಗೆ ಹೋಗ್ತೀವಿ, ಸೊ ನಮ್ಮ ಪಾಡಿಗೆ ನಾವು ನಮ್ ಕೆಲಸ ಆಯ್ತು ನಾವಾಯ್ತು ಮಾಡ್ಕೊಂಡಿದ್ರೆ ನಾವೇ ಮಾದಕ ವಸ್ತು ಅಂತ ಬಲಿ ಹಾಕ್ಬೇಕಾಗ್ತದೆ, ಹೌದಲ್ಲ?
ಕಾಲೇಜ್ಗೆ ಬರ್ತೀವಿ, ಪಾಠ ತಿಳ್ಕೊತೀವಿ, ಮನೆಗೆ ಹೋಗ್ತೀವಿ, ಜಮೀನ್ ಇದ್ರೆ ಜಮೀನ್ ಕೆಲಸ ಮಾಡ್ತೀವಿ, ಮನೆ ಕೆಲಸ ಇದ್ರೆ ಮನೆ ಮಾಡ್ಕೋತೀವಿ. ಇಷ್ಟೇ ಅಲ್ಲ, ಇದಕ್ಕೆ ಮೀರಿ ನಮ್ ಟೈಮ್ ಇದೆ, ನಮ್ಗೆ ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇದೆ, ಏನೋ ಹುಡ್ಕೋಣ, ಏನೋ ಮಾಡೋಣ ಅಂತ ಹೋದ್ರೆ ಕೊನೆಗೆ ನಮ್ಮ ದಾರಿ ಸ್ಮಶಾನದ ದಾರಿಯನ್ನ ಹಿಡಿತದೆ ಹೊರತು ನೀವು ಏನೋ ನಿಮ್ಮ ಕಣ್ಮುಂದೆ ಮೊಬೈಲ್ ನೋಡಿದಾಗ ಅಥವಾ ಲ್ಯಾಪ್ಟಾಪ್ ನೋಡಿದಾಗ ಏನೋ ಒಂದು ದೃಶ್ಯಾವಳಿಗಳು, ಆ ಬಟ್ಟೆಯ ಆ ವೈಭೋಗ, ಅದೆಲ್ಲ ಬೇಕು, ಇದೆಲ್ಲ ಬೇಕು, ನಾನು ಹಾಗಿರ್ಬೇಕು ಅಂತ ಅಂದ್ರೆ ಅದ್ರ ಹಿಂದೆ ಒಂದು ಬಾಗ್ಲಿದೆ, ಜಸ್ಟ್ ಓಪನ್ ಮಾಡಿದ್ರೆ ಆ ಸ್ಮಶಾನನೇ ಇರುತ್ತದೆ. ಆಸೆ ಪಡಬಾರ್ದು, ಅತಿ ಆಸೆನೂ ಪಡಬಾರ್ದು, ಸಿಂಪಲ್ ಆಗಿರ್ಬೇಕು ಮನುಷ್ಯ. ಸಿಂಪಲ್ ಆಗಿ ಇದ್ದಷ್ಟು ಕೂಡ ನಮ್ಗೆ ಈ ಕೊಳ್ಳುಬೇಕ ಶಕ್ತಿಗಳು ನಮ್ಮ ಹತ್ರ ಬರೋದಿಲ್ಲ. ಇನ್ನ ಕಳ್ಳ ಸಾಗಣೆ ಎಲ್ಲ ಆಗ್ತಿದೆ. ಕಳ್ಳ ಸಾಗಣೆ ಕಾಲೇಜ್ ಹತ್ರ ಬರ್ತಾರ, ನಮ್ನ ಓದ್ಕೊಂಡು ಹೋಗೋದಿಕ್ಕೆ ಮನೆ ಹತ್ರ ಬರ್ತಾರ, ಎಲ್ಲ ಬರ್ತಾರೆ, ದಾರಿ ತಪ್ಪಿದ್ರೆ ತಾನೇ ಬರೋದು. ನಾವೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲೋ ರೈಲ್ವೆ ಸ್ಟೇಷನ್ ಅಲ್ಲೋ. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಿಗಳ ವೈನಿ ಕುಲ ಕ್ಷತ್ರಿಯ ಸಮುದಾಯದ ಕುಲ ಬಾಂಧವರಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ತಿಗಳ ವನ್ಹಿ ಕುಲ ಕ್ಷತ್ರಿಯ ಸಮುದಾಯದ ಕುಲ ಬಾಂಧವರು, ದೇವನಹಳ್ಳಿ ಭಾಗದ ಬಿಜೆಪಿ ಮುಖಂಡರು, ವಿಜಯಪುರ ಭಾಗದ 14ನೇ ವಾರ್ಡ್ನಿಂದ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಲೀಡ್ ನೀಡಿದ ಮುಖಂಡರಿಂದ ಆತ್ಮೀಯವಾಗಿ ಅಭಿನಂದಿಸಿ ಪ್ರೀತಿ ಅಭಿಮಾನವನ್ನ ತೋರಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಮಾತನಾಡಿ, ಭಕ್ತಿಗೆ ಧೈರ್ಯಕ್ಕೆ ನಂಬಿಕೆಗೆ ಹೆಸರಾದ ಸಮುದಾಯ ತಿಗಳ ಕ್ಷತ್ರಿಯರು. ಕರಗ ಹೊರುವಂತಹ ಸಂಪ್ರದಾಯವನ್ನು ಉಳಿಸಿ ಬೆಳೆಸುತ್ತಿರುವುದರಿಂದ ರಾಜ್ಯದಲ್ಲಿ ಮಳೆ ಬೆಳೆ ಸಾಕಷ್ಟು ಪ್ರಮಾಣದಲ್ಲಿ ಆಗುತ್ತಿದೆ. ತಿಗಳ ಕ್ಷತ್ರಿಯ ಸಮುದಾಯದ ಎಲ್ಲಾ ರಂಗುಗಳಲ್ಲೂ ಭಾಗಿಯಾಗುತ್ತಿರುವುದು ಸಂತಸದ ವಿಷಯ. ಎಲ್ಲಾ ಮುಖಂಡರು ಒಗ್ಗಟ್ಟಿನಿಂದ ಹೋರಾಡಿದರೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಎಂದು ತಿಳಿಸಿದರು. ನಂಬಿಕೆ ಯಾವುದಾದ್ರೂ ಅದು ಸಮುದಾಯ ಇದ್ರೆ ಅದು ವನ್ನಿಕುಲ ಸಮುದಾಯ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ಕರಗವನ್ನು ಹೊತ್ತುವಂತಹ ಸಮುದಾಯ, ಯಾವುದೇ ನಮ್ಮ ಧಾರ್ಮಿಕ ಪರಂಪರೆಯನ್ನು ಎಲ್ಲಿ ಕೂಡ ಮೊಟಕಾಗದಂತಹ ರೀತಿಯಲ್ಲಿ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಇವತ್ತಿಗೂ ಕೂಡ ನಂಬಿಕೆ ಇದೆ. ರೈತರು ಸುಭಿಕ್ಷೆಯಿಂದ ಇರಬೇಕು, ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಆಗಬೇಕು ಅಂತಂದರೆ ಕರಗವನ್ನು ನಿಲ್ಲಿಸೋ ಆಗಿಲ್ಲ, ಕರಗವನ್ನು ಮಾಡಬೇಕು. ನೋಡಿ, ಈ ಸಲ ಎಲ್ಲ ಕಡೆ ಯಾವ ರೀತಿ ಮಳೆ ಬೀಳ್ತಾ ಇದೆ, ಎಲ್ಲ ಕೆರೆ ನದಿಗಳು ಎಲ್ಲ ಕೂಡ ತುಂಬುತ್ತಾ ಇದೆ. ಇವತ್ತು ವಿಶ್ವಕ್ಕೇನೆ ವಿಶೇಷವಾಗಿರುವಂಥದ್ದು ನಮ್ಮ ಬೆಂಗಳೂರಿನ ಕರಗ. ಇದನ್ನು ನಾವು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು, ಪ್ರಚಾರ ಕೊಡಬೇಕಿದೆ. ಇಂಥ ವಿನೂತನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಂಪ್ರದಾಯ ನನಗೆ ತಿಳಿದಿರೋ ಹಾಗೆ ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಇಲ್ಲ. ಆದರೆ ನಾವೇ ಗಡಿಯನ್ನು ಹಾಕೊಳ್ಳೋದು ತಪ್ಪಾಗ್ತದೆ, ರಾಜ್ಯದಿಂದ ಹೊರಗಡೆ ಹೋಗೋದಿಲ್ಲ ಅಂದರೆ. ಇವತ್ತು ಈ ಸಮುದಾಯ ಕೃಷಿಗೂ ವಿಸ್ತಾರ ಮಾಡಿದ್ದೀರಿ, ಕೃಷಿ ಕಸುಬಿನಲ್ಲಿ, ಹೈನುಗಾರಿಕೆಯಲ್ಲಿ, ರೇಷ್ಮೆ ಬೆಳೆ ಬೆಳೆಯೋದರಲ್ಲಿ, ಇವೆಲ್ಲ ಕಸುಬುಗಳಲ್ಲಿ ಕೂಡ ತೊಡಗಿಸಿಕೊಂಡಿದ್ದರು. ಶ್ರೀ ದ್ರೌಪದಿ ಆದಿ ಪರಾಶಕ್ತಿ ಮಹಾಸಂಸ್ಥಾನ ಪೀಠದ ಸದ್ಗುರು ಬಾಲಯೋಗಿ ಸಾಯಿ ಮಂಜುನಾಥ ಮಹಾರಾಜ್ ಮಾತನಾಡಿ, ನಮ್ಮ ಸಮುದಾಯ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಿದೆ, ಅದಕ್ಕೆ ಬೆನ್ನೆಲುಬಾಗಿ ಸಂಸದರು ನಿಲ್ಲಬೇಕು. ಚುನಾವಣೆಯಲ್ಲಿ ಮಾತು ಕೊಟ್ಟಂತೆ ನಿಮ್ಮ ಬೆಂಬಲಕ್ಕೆ ನಮ್ಮ ಸಮುದಾಯ ನಿಂತು ಗೆಲುವಿಗೆ ಕಾರಣರಾಗಿದ್ದಾರೆ. ನಮ್ಮ ಜನಾಂಗದ ಮುಖಂಡರು ತಮ್ಮಲ್ಲಿ ಅಹವಾಲು ಹೊತ್ತು ತಂದಾಗ ಪರಿಶೀಲಿಸಿ ನಡೆಸಿಕೊಡಬೇಕು ಎಂದು ತಿಳಿಸಿದರು. ಈ ಒಂದು ಜನಾಂಗಕ್ಕೆ ಯಾವುದೇ ಒಂದು ರಾಜಕೀಯವಾಗಿ ಬೆನ್ನೆಲುಬು ಇರುವಂಥ ಯಾವುದೇ ಒಂದು ಶಕ್ತಿ ಇಲ್ಲ. ಅದನ್ನು ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಆಶ್ರಮಕ್ಕೆ ಬಂದಾಗ ಸಹ ಮಾತಾಡಿದರು. ಅದನ್ನು ಮುಂದಿನ ದಿನಗಳಲ್ಲಿ ಅದು ನಡೆಸ್ಕೊಡ್ತಾರ ಒಂದು ಭಾವನೆ ನಂಬಿಕೆ ನಮಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಜನಾಂಗದವರು ನಿಮ್ಮೊಂದಿಗೆ ಇರ್ತಾರೆ, ನೀವು ನಮ್ಮ ಜನಾಂಗದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರೋದ್ರಿಂದ
ಯಾವುದೇ ಒಂದು ಅಹವಾಲು ಇದ್ರೂ ಅದನ್ನ ಈ ಸಂದರ್ಭದಲ್ಲಿ ಸ್ವೀಕರಿಸಿ ನಡೆಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಶಿಸ್ತೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ಸಾಧ್ಯತೆಯನ್ನು ವಹಿಸಿ ನಮ್ಮವನ್ನು ಎಲ್ಲರೂ ಬೆಳೆಸ್ಕೊಡ್ಬೇಕು. ಈ ಒಂದು ತಾಲೂಕು, ಈ ಒಂದು ರಾಜ್ಯದ ಒಂದು ಜಿಲ್ಲೆ ನಿಮ್ಮ ಒಂದು ಅಭಯ ಸದಾ ಇರಬೇಕು ಅಂತ ಆಶಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಯಾವುದೇ ಒಂದು ಅಹವಾಗಳು ನ್ಯಾಯಯುತವಾಗಿರೋದ್ರಿಂದ ಇದನ್ನು ಸ್ವೀಕರಿಸಿ ನಡೆಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಹಾಗೆ ನಮ್ಮ ಜನಾಂಗದವರಿಗೆ ಸಮುದಾಯ ಭವನದ ಅವಶ್ಯಕತೆಯೂ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ನಾನು ಇದನ್ನು ಮಂಡಿಸ್ತೀನಿ, ಇದನ್ನು ಮಾಡಿಕೊಡ್ಬೇಕು ಸಾಹಿತ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ, ಇನ್ನು ನಿಮ್ಮ ಒಂದು ಅವಧಿಯಲ್ಲಿ ಎಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅನ್ನೋದನ್ನು ನೀವು ಪರಿಗಣಿಸಿ ಇದನ್ನು ನಡೆಸಿಕೊಂಡು. ಸಮಾರಂಭದಲ್ಲಿ ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ರಾಜ್ಯಾಧ್ಯಕ್ಷ SRS ದೇವರಾಜ್, ಮಾಜಿ ಶಾಸಕ ಚಂದ್ರಣ್ಣ, ವನ್ಹಿಕುಲ ಕ್ಷತ್ರಿಯ ತಿಗಳ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ, ಉಪಾಧ್ಯಕ್ಷ ಶ್ಯಾಮಣ್ಣ, ನಿರ್ದೇಶಕ ಕನಕರಾಜು, ಮುನಿವೀರಣ್ಣ, ಪುಟ್ಟರಾಜು ಇನ್ನು ಹಲವರು ಇದ್ದರು. ಅಕ್ಷಯವಿ ಅಮೋಕ್ ಟಿವಿ ದೇವನಹಳ್ಳಿ. ಕಾವೇರಿ ಜಲಾಶಯನ ಪ್ರದೇಶದಲ್ಲಿ ಸತತ ಮಳೆಯಿಂದ ನದಿ ಅಪಾಯ ಮೀರಿ ಹರಿಯುತ್ತಿರುವುದಕ್ಕೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ದಾಸನಪುರ ಕಾವೇರಿ ನದಿ ದಡ ತೀರಕ್ಕೆ ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇದ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾವೇರಿ ಜಲಾಶಯ ಪ್ರದೇಶದಲ್ಲಿ ಸತತ ಮಳೆಯಿಂದ ನದಿ ಅಪಾಯ ಮಿತಿ ಮೀರುತ್ತಿದ್ದು ಪ್ರವಾಹ ಭೀತಿಯಲ್ಲಿರುವ ಮುಳ್ಳೂರು, ದಾಸನಪುರ, ಸತ್ತೇಗಾಲಗಳಿಗೆ ಭೇಟಿ ನೀಡಿದರು. ಈ ವೇಳೆ ಕೊಳ್ಳೇಗಾಲ ತಾಲೂಕು ಆಡಳಿತ ಕೈಗೊಂಡಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪರಿಶೀಲಿಸಿದ್ದು ನದಿಯ ಬಳಿ ಸಾರ್ವಜನಿಕರು ತೆರಳದಂತೆ ಕ್ರಮವನ್ನು ವಹಿಸಬೇಕು. ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದ ವಿಪತ್ತು ನಿರ್ವಹಣಾ ಟಾಸ್ಕ್ ಫೋರ್ಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಎಂದು ಆಗ್ರಹಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಹೊರಟ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರರನ್ನು ಪೊಲೀಸರು ವಶಕ್ಕೆ ಪಡೆದರು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಕುರಿತು 3 ದಿನಗಳಿಂದ ವಿರೋಧ ಪಕ್ಷಗಳು ಮಾಡಿದಂತಹ ಆರೋಪಗಳಿಗೆ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರ ನೀಡಲು ಗುರುವಾರ ಮುಂದಾಗಿದ್ದಾರೆ. ಈ ವೇಳೆ ಬಿಜೆಪಿ ಎತ್ತಿದ ಆಕ್ಷೇಪದ ವಾಗ್ವಾದಕ್ಕೆ ದಾರಿ ಮಾಡಿಕೊಟ್ಟು ಕಲಾಪವು ಕೋಲಾಹಲದಲ್ಲೇ ಕೊನೆಗೊಂಡಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಎಂದು ಆಗ್ರಹಿಸಿ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಹೊರಟ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರರನ್ನು ಪೊಲೀಸರು ಸದ್ಯ ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಜಿಲ್ಲೆಗೊಂದು ಸಿಇಎನ್ ಠಾಣೆಗಳನ್ನು ಸ್ಥಾಪಿಸಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೈಬರ್ ಅಪರಾಧ ಪ್ರಕರಣಗಳು ದಾಖಲಾಗುತ್ತಿವೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಹೇಳಿದರು. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ಅವರು ರಾಜ್ಯದಲ್ಲಿ ಕಳೆದ 5 ವರ್ಷಗಳಲ್ಲಿ ಆನ್ಲೈನ್ ಉದ್ಯೋಗ ವಂಚನೆ, ನಕಲಿ ಲೋನ್ ಆ್ಯಪ್ ವಂಚನೆಗೊಳಗಾಗುತ್ತಿದ್ದಾರೆ, ಎಷ್ಟು ಪ್ರಕರಣಗಳು ದಾಖಲಾಗುತ್ತಿವೆ, ಇದಕ್ಕೆ ಕಾರಣಗಳೇನು ಎಂದು ಪ್ರಶ್ನಿಸಿದರು. ಇದಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು, ಈ ಹಿಂದೆ ರಾಜ್ಯದಲ್ಲಿ ಸಿಇಎನ್ ಠಾಣೆಗಳು ಇರಲಿಲ್ಲ, ಜಿಲ್ಲೆಗೊಂದು ಸಿಇಎನ್ ಠಾಣೆಯನ್ನು ಸ್ಥಾಪಿಸಲಾಗಿದ್ದು ರಾಜ್ಯದಲ್ಲಿ ಒಟ್ಟು 43 ಸಿಇಎನ್ ಠಾಣೆಗಳಿವೆ, ಎಲ್ಲ ಠಾಣೆಗಳಲ್ಲಿಯೂ ಸೈಬರ್ ಅಪರಾಧದ ಕುರಿತು ಪ್ರಕರಣಗಳು ದಾಖಲಾಗುತ್ತಿವೆ ಎಂದು ತಿಳಿಸಿದರು. ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.